ನನ್ನ ಹೆಸರು ಶಿವಾನಂದ ಬೆಂಗುರೆ. ನಾನು ಈಗ ಪ್ರೆಸೆಂಟ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಬೆಲ್ಗಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು 2018-19 ವರ್ಷದಲ್ಲಿ ಕ್ಲಾಸಿಕ್ ಸಂಸ್ಥೆಯಲ್ಲಿ ನಾನು ತರಬೇತಿಯಲ್ಲಿ ಜಾಯ್ನ್ ಆದೆ. ಸೊ ತದನಂತರ ಎಲ್ಲ ಶಿಕ್ಷಕರ ಒಂದು ಒಳ್ಳೆಯ ತರಬೇತಿಯಿಂದ ನಾನು 2019 ಏಪ್ರಿಲಲ್ಲಿ IBPS PO ಕ್ಲಿಯರ್ ಮಾಡಿ ಬ್ಯಾಂಕಲ್ಲಿ ಜಾಯ್ನ್ ಆದೆ ಆ್ಯಸ್ ಅ ಪ್ರೊಬೇಷನ್ ಆಫೀಸರ್. ಸೊ ಇವಾಗ ಮೂರು ವರ್ಷ ಆಯಿತು ನಾನು ಪ್ರೊಮೋಷನ್ ತೊಗೊಂಡು ಇವಾಗ ಮ್ಯಾನೇಜರ್ ಆಗಿ ಬೆಲ್ಗಮ್ಮಲ್ಲಿ ಕೆಲಸ ಮಾಡ್ತೀನಿ. ಪ್ರಿಪ್ರೇಷನ್ನು ಏನಂದರೆ ಫಸ್ಟು ಬೇಸಿಕ್ಸ್ ಇಂಪಾರ್ಟೆಂಟು. ಆಮೇಲೆ ಸ್ಟೂಡೆಂಟ್ಸು ಮೇನ್ ಫೋಕಸ್ಸು ಪ್ರಾಕ್ಟೀಸಲ್ಲಿ ಮಾಡಬೇಕು. ಪ್ರಾಕ್ಟೀಸ್ ಜಸ್ಟ್ ಜಾಸ್ತಿ ಮಾಡ್ತೀವಿ. ಆಮೇಲೆ ಯಾವ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಆ ಎಕ್ಸಾಮ್ ಹಾಲ್ ಅಲ್ಲಿ ಏನು ಟೈಮ್ ಇರುತ್ತೆ ವಿದಿನ್ ದಟ್ ಟೈಮಲ್ಲಿ ಯಾವ ಥರ ಆ ಎಕ್ಸಾಮ್ ಫೇಸ್ ಮಾಡಬೇಕು ಆ ಥರ ಎನ್ವೈರ್ಮೆಂಟಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಮೊದಲು ಫಸ್ಟ್. ಸೊ ಮೇನ್ ಅದೇ ಮೇಡಮ್, ಪ್ರಾಕ್ಟೀಸ್ ಮಾಡಬೇಕು ವಿತ್ ಟೈಮ್. ಈಗ ವಿತ್ ಏನಂದರೆ ಹಾರ್ಡ್ ಕಾಪೀಸ್ ತೊಗೊಂಡು ಮೊಬೈಲಲ್ಲಿ ಒಂದು 1 ಮಿನಿಟಲ್ಲಿ ಟೈಮಿಂಗ್ ಹಾಕಿ ಒಂದೊಂದು ಲೆಕ್ಕವನ್ನು ಬಿಡಿಸ್ಕೊಂಡು ಹೋದರೆ ಅದು ಇಂಪಾರ್ಟೆಂಟ್ ಇದೆ ನನಗೆ. ನ್ಯೂಸ್ ಪೇಪರ್ ಡೈಲಿ ಓದ್ತಾನೆ ಇದ್ದು ಆಮೇಲೆ ಅದನ್ನು ಪಾಯಿಂಟ್ ಔಟ್ ಮಾಡ್ಕೊಂಡು ಒಂದು ಡೈಲಿ ಅಪ್ಡೇಟ್ ಆಗಿ ನೋಟ್ ಡೌನ್ ಮಾಡ್ಕೊಂಡ್ರೆ ಭಾಳ ಹೆಲ್ಪ್ ಆಗುತ್ತೆ. ಒಂದು ಕಾಪಿ ಒಂದು ನೋಟ್ ಡೌನ್ ಮಾಡ್ಕೊಂತ ಇರಬೇಕು ಡೈಲಿ. ಕರೆಕ್ಟ್. ನಾನು ಸುಮಾರು 2 ವರ್ಷ ಆಯಿತು ಪ್ರಿಪೇರ್ ಮಾಡಿದ್ದೆ. ಸೊ ಪ್ರಿಲಿಮ್ಸ್ ಮೈನ್ಸ್ ಇಂಟರ್ ಅಂತ 3 ಸ್ಟೇಜಸ್ ಇರುವಲ್ಲಿ ಒಂದೇ ಒಂದೊಂದು ಸತಿ ಅಟೆಂಪ್ಟ್ಸ್ ಮಾಡಿ ಇದಾಗುತ್ತೆ ಅಂದ್ರೆ ಹೋಗುತ್ತೆ ಅವಾಗ ಸ್ಟೂಡೆಂಟ್ಸ್ ಎಷ್ಟು ಜನ ನೀವು ಹೋಗಿ ಒಟ್ಟು ಆಗೋ ಚಾನ್ಸಸ್ ಇರುತ್ತೆ. ಸೊ ಅವರಿಗೆ ನೀವು ಯಾವ ರೀತಿ ಕಾನ್ಫಿಡೆನ್ಸ್ ಲೆವೆಲ್ ತಮ್ಮಲ್ಲಿ ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳ್ತೀರಾ? ಸೊ ಕಾನ್ಫಿಡೆನ್ಸ್ ಏನಂದ್ರೆ ಮೇಡಮ್, ಸ್ಟಾರ್ಟಿಂಗ್ ಒಂದು ವರ್ಷ ನನಗೆ ಏನಾಗಿದೆ ಅಂದರೆ ಪ್ರಿಲಿಮ್ಸ್ ಅಷ್ಟೇ ಕ್ಲಿಯರ್ ಆಗಿತ್ತು. ಅದನ್ನು ಮೊದಲು ಕ್ಲಿಯರ್ ಆಗ್ತಾ ಇರಲಿಲ್ಲ. ಆಮೇಲೆ ಪ್ರಿಲಿಮ್ಸ್ ಕ್ಲಿಯರ್ ಆಯಿತು. ಆಮೇಲೆ ಮೇನ್ಸಲ್ಲಿ ನಾನು ಫೇಲ್ ಆಗ್ತಾ ಇದ್ದೆ. ಆಮೇಲೆ ನೆಕ್ಸ್ಟ್ ಇಯರಿಂದ ಮೇನ್ಸು ಕ್ಲಿಯರ್ ಆಗಿದೆ. ಸೊ ಇದು ಒಂದು ಪ್ರಯತ್ನದಿಂದನೇ ಆಗುತ್ತೆ ಮೇಡಮ್, ಹೊರತಾಗಿ ಬೇರೆ ಯಾವುದೇ ದಾರಿ ಇಲ್ಲ. ಪ್ರಯತ್ನನೇ ಮಾಡಬೇಕು, ಕಂಟಿನ್ಯೂಸ್ ಎಫರ್ಟ್ಸ್ ಹಾಕಬೇಕು ಅಷ್ಟೇ. ದಿನದಲ್ಲಿ ಈಗ ಟೋಟಲ್ 4 ಸಬ್ಜೆಕ್ಟ್ಸ್ ಇದೆ. ಒಂದು 8 hours ಇಸ್ ಇನಫ್. 2 hours ಫಾರ್ ಈಚ್ ಸಬ್ಜೆಕ್ಟ್. 8 hours ಇಸ್ ಇನಫ್ ಮೇಡಮ್. ಸೊ ಈ ಎಲ್ಲ ಫೆಸಿಲಿಟಿ ಇರೋದ್ರಿಂದ ನಾವು ಕಾನ್ಸಂಟ್ರೇಷನ್ ಆಗಿ ಆಮೇಲೆ ಆ ಎನ್ವೈರನ್ಮೆಂಟಲ್ಲಿ ಪ್ರಾಕ್ಟೀಸ್ ಮಾಡೋಕೆ ಹೆಲ್ಪ್ ಆಯಿತು. ಸೊ ಕಾನ್ಸಂಟ್ರೇಷನ್ ಮಾಡೋಕ್ಕೂ ಹೆಲ್ಪ್ ಆಯಿತು. ಆಮೇಲೆ ಗೈಡೆನ್ಸು, ಟೀಚರ್ಸ್ ಗೈಡೆನ್ಸು, ಅಲ್ಲೇ ಇಮಿಡಿಯೇಟ್ ಆಗಿ ಗೈಡೆನ್ಸ್ ಸಿಗ್ತಾ ಇತ್ತು. ಸೊ ಅದು ಭಾಳ ಇಮಿಡಿಯೇಟ್ ಸೊಲ್ಯೂಷನ್ ಸಿಗ್ತಾ ಇತ್ತು. ಸೊ ಅದರಿಂದ ಭಾಳ ಹೆಲ್ಪ್ ಆಗಿದೆ. ಸೊ ಕೊನೆಯದಾಗಿ ಬೇಸ್ ಟು ಸಕ್ಸಸ್ ಅಂದರೆ ನಾನೇನಂತೀನಿ, ಎಕ್ಸಾಮಲ್ಲಿ ಏನು ಎನ್ವೈರನ್ಮೆಂಟ್ ಇದೆ ಅದೇ ಎನ್ವೈರನ್ಮೆಂಟನ್ನು ನೀವು ರೂಮಲ್ಲಿ ಆಗಿರ್ಬೋದು, ಲೈಬ್ರರಿಯಲ್ಲಿ ಆಗಿರ್ಬೋದು, ಅದೇ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡ್ಕೊಂಡು ಅದೇ ಪ್ರೆಷರಲ್ಲಿ ನೀವು ವರ್ಕ್ ಪ್ರಾಕ್ಟೀಸ್ ಮಾಡಿ ಅನ್ನೋದು ನನ್ನ ಒಂದು ಗೈಡೆನ್ಸ್ ಇದು ಮೇಡಮ್, ಸಲಹೆ. ಹೌದು, ಎವ್ರಿ ಯು ಹ್ಯಾವ್ ಟು ಫೀಲ್ ದಿ ಎಕ್ಸಾಮ್ ಸಿಚುವೇಶನ್. ಸೊ ದೆನ್ ಓನ್ಲಿ, ಯಾಕಂದ್ರೆ ನಾವು ಪ್ರಾಕ್ಟೀಸ್ ಮಾಡುವಾಗ ನಾರ್ಮಲ್ ಆಗಿ ಕೂಲ್ ಆಗಿ ಪ್ರಾಕ್ಟೀಸ್ ಮಾಡ್ತೀವಿ. ಎಕ್ಸಾಮಲ್ಲಿ ಓದ್ತಾ ಸಡನ್ ಆಗಿ ನಮ್ಗೆ ಯಾವುದೊಂದು ಭಯ ಇರುತ್ತಲ್ಲ ಮೇಡಮ್, ಅದನ್ನ ನೀವು ಮೊದಲೇ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಸಿಚುವೇಶನ್ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮಲ್ಲಿ ನಮಗೆ ಎಸ್ ಆ ಟೈಮಿಂಗ್ ಅನ್ನೋದು ಏನಿದೆಲ್ಲ ಅದರಲ್ಲಿ ನೀವು ಸೊ ಕೆಲವೊಂದು ಏನಾಗುತ್ತೆ ಮೇಡಮ್, ಸಬ್ಜೆಕ್ಟು ಕೆಲವೊಂದು ಟಫ್ ಆಗ್ತದೆ. ಅದರಲ್ಲಿ ಕ್ವಾಂಟ್ ಆಗಿರ್ಬೋದು, ರೀಸನಿಂಗ್ ಇರ್ಬೋದು, ಅದರಲ್ಲಿ ಕೆಲವೊಂದು ಟಫ್ ಸಬ್ಜೆಕ್ಟನ್ನು ಇವ್ರು ಬಿಟ್ಟಿರ್ತಾರೆ ಇವ್ರಿಗೆ. ಸೊ ನಾನೇನಂತೀನಿ, ಎಲ್ಲ ನನ್ನ ಪ್ರಕಾರ ಎಲ್ಲ ಸಬ್ಜೆಕ್ಟ್ ಏನಿಂಗ್ ಅಲ್ಲಿ ಅಟ್ಲೀಸ್ಟ್ 50% ಆದರೂ ಹೋಲ್ಡ್ ಇರಬೇಕು. ಯಾಕಂದ್ರೆ ಯಾವ ಸಿಚುವೇಶನಲ್ಲಿ ಯಾವ ಸಬ್ಜೆಕ್ಟ್ ನಮಗೆ ಕೈ ಹಿಡುತ್ತೆ, ಯಾವ ಅದು ಏನಂದರೆ ಯಾವುದು ಈಗ ರೀಸನಿಂಗ್ ಕ್ವಾಂಟಲ್ಲಿ ಬೇರೆ ಬೇರೆ ಥರ ಇದೆ, ನ್ಯೂಮೆರಿಕಲ್ಲು, ಆಮೇಲೆ ಏನಂತಾರೆ ಡಾಟಾ ಇನ್ ಇಂಟರ್ಪ್ರಿಟೇಷನ್ ಎಲ್ಲ ಇರುತ್ತೆ. ಸೊ ಯಾವ ಟೈಮಲ್ಲಿ ಯಾವುದು ಕೈ ಹಿಡಿತು ಹೇಳಕ್ಕೆ ಬರಲ್ಲ. ಬಟ್ ಎಲ್ಲದರಲ್ಲಿ ನಾನು ಸ್ವಲ್ಪ ಆದರೆ ನೀವು ಬೇಸಿಕ್ಸ್ ಗೊತ್ತಿರಬೇಕು ಎಲ್ಲ ಇದರಲ್ಲಿ ಅಂತ. ಹಾಂ, ಬ್ಯಾಂಕ್ ಆಫೀಸರ್ಸ್ ಗೈಡ್ಲೈನ್ಸ್ ತಗೊಂಡಿರ್ತೀರಾ, ಅದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಯ್ತು ಸರ್?
ಅದು ಬಹಳ ಹೆಲ್ಪ್ ಆಯ್ತು ಮೇಡಮ್. ಬಿಕಾಸ್ ಏನಂದ್ರೆ ಆ ರಿಯಲ್ ಸಿಚುವೇಶನ್ ಏನು ನಾವು ಇಂಟರ್ವ್ಯೂ ಹೋಗಕ್ಕಿಂತ ಮುಂಚೆ ಆ ಸಿಚುವೇಶನ್ ಏನು ಫೇಸ್ ಇಲ್ಲೇ ನಾವು ಫೇಸ್ ಮಾಡಿ ಹೋಗೋದ್ರಿಂದ ನಮ್ಗೆ ಭಾಳ ಹೆಲ್ಪ್ ಆಯಿತು ಅಲ್ಲಿಗೆ. ಸೊ ಕ್ವಶನ್ಸು ಆಮೇಲೆ ಅವೇ ಕ್ವಶನ್ಸು ಇಂಟರ್ವ್ಯೂ ಕೂಡ ಕೇಳಿದ್ರು, ಅದರಿಂದ ಭಾಳ ಹೆಲ್ಪ್ ಆಯಿತು. ಹೌದು ಮೇಡಮ್, ಯಾಕಂದ್ರೆ ಆ ಪ್ರೆಷರ್ ಅಲ್ಲಿ ನಾವು ಏನು ಅಟೆಂಪ್ಟ್ಸ್ ಮಾಡಿರ್ತೀವಿ ಎಕ್ಸಾಮ್, ಅದೇ ಪ್ರೆಷರ್ ಬ್ಯಾಂಕ್ ಅಲ್ಲಿ ಇರುತ್ತೆ. ಸೊ ಆಮೇಲೆ ಆ ಮಲ್ಟಿಪಲ್ ಟಾಸ್ಕ್ಸ್ ಏನಿರ್ತಾವಲ್ಲ, ಮಲ್ಟಿಪಲ್ ಸಬ್ಜೆಕ್ಟ್ಸ್ ಏನಿರ್ತಾವಲ್ಲ, ಅದು ನಮ್ಮ ಮೈಂಡ್ ಅನ್ನು ಮಲ್ಟಿಪಲ್ ಟಾಸ್ಕ್ ಕೂಡ ಹ್ಯಾಂಡಲ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಥರ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.